ಇತ್ತೀಚೆಗೆ ನಮ್ಮ ಗ್ರಾಮೀಣ ಕ್ರೀಡೆಗಳು ಕಣ್ಮರೆಯಾಗುತ್ತಿವೆ. ಹಳ್ಳಿಗಳಿಂದ ನಗರದವರೆಗೂ ಈಗ ಕೇವಲ ವಿಡಿಯೋ ಗೇಮ್, ಮೊಬೈಲ್ ಗೇಮ್ ಸೇರಿದಂತೆ ಇತರ ಆಟಗಳಲ್ಲಿಯೇ ಇಂದಿನ ಯುವ ಪೀಳಿಗೆ ಮುಳುಗಿದೆ. ಆದರೆ ಇಂತಹ ಸಂದರ್ಭಗಳಲ್ಲಿಯೂ ಕೂಡ ಜಾತ್ರೆಗಳಲ್ಲಿ ಎತ್ತಿನ ಬಂಡಿ ಸೇರಿದಂತೆ ಗ್ರಾಮೀಣ ಕ್ರೀಡೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇರುವುದು ಬಹಳ ಸಂತೋಷದ ವಿಚಾರ. ಹೌದು, ನೀವು ನೋಡ್ತಾ ಇರುವ ಹಾಗೆ ಮಣ್ಣಲ್ಲಿ ಧೂಳೆಬ್ಬಿಸುತ್ತಾ ಎತ್ತಿನ ಬಂಡಿ ಹೊತ್ತು ವೇಗವಾಗಿ ಓಡುವ ಎತ್ತುಗಳು, ಬಂಡಿ ಓಟಕ್ಕೆ ದಾರಿ ಬಿಡುತ್ತಾ ಚದುರುತ್ತಿರುವ ಜನರು, ಎತ್ತುಗಳ ಭರ್ಜರಿ ಓಟ ಕಂಡು ಕೇಕೆ ಸಿಳ್ಳೆ ಹಾಕಿ ಸಂಭ್ರಮ. ಅಬ್ಬಾ, ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ತಾಲೂಕಿನ ಬೆನಕಟ್ಟಿ ಗ್ರಾಮದಲ್ಲೇ. ಹೌದು, ಬೆನಕಟ್ಟಿ ಗ್ರಾಮದಲ್ಲಿ ವೇಮನ ಜಯಂತಿ ಹಾಗೂ ಜಾತ್ರಾ ಪ್ರಯುಕ್ತವಾಗಿ ಸುತ್ತಬಂಡಿ ಓಟದ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಸುತ್ತಬಂಡಿ ಓಟ ಸ್ಪರ್ಧೆ ಅಂದರೆ ಇಲ್ಲಿ ಎತ್ತುಗಳಿಗೆ ವಿಶೇಷವಾದ ನಿಯಮಗಳನ್ನು ಅಳವಡಿಸಿ ಎತ್ತಿನ ಬಂಡಿಯ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ. ಇನ್ನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಾಗಲಕೋಟೆ, ಬೆಳಗಾವಿ, ವಿಜಯಪುರ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ರೈತರು ಎತ್ತುಗಳನ್ನು ತೆಗೆದುಕೊಂಡು ಬಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಐದುನೂರು ಮೀಟರ್ ಓಟದಲ್ಲಿ ಒಟ್ಟಿಗೆ ಎರಡು ಎತ್ತುಗಳನ್ನು ಬಿಡಲಾಗಿತ್ತು. ಯಾವ ಜೋಡಿ 500 ಮೀಟರ್ ಅಂತ್ಯದಲ್ಲಿ ಇರುವ ಟ್ರ್ಯಾಕ್ಟರನ್ನು ಸುತ್ತು ಹೊಡೆದು ಮೊದಲು ಬರುತ್ತೋ ಆ ಜೋಡಿಯನ್ನು ಆಯ್ಕೆ ಮಾಡಲಾಗ್ತಾ ಇತ್ತು. ಹೀಗೆ ಆಯೋಜಕರು ಗ್ರಾಮೀಣ ಭಾಗದ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವುದಕ್ಕೆ ಜಾತ್ರೆಯ ಸಂದರ್ಭದಲ್ಲಿ ಈ ರೀತಿ ಪ್ರೋತ್ಸಾಹಿಸ್ತಾ ಇರೋದು ಬಹಳ ಸಂತೋಷದ ಸಂಗತಿ. ನೋಡಿ ಈಗ ಎಲ್ಲ ನಿಮ್ಗೆ ಇದಾಕತ್ತಿ ಕ್ಲಿಯರ್. ಏ ಸಿದ್ಧಾ, ಇದು ಹೇಳಕ್ಕ ಒಬ್ರು ಬೇಕಿಲ್ಲ ಒಳ ಅದೇನು ಬರ್ತ ಹಾಕ ಹಾಕ. ನೀನು ಬಂಡಿಗೆ ಐದು ನೋಡು, ಒಂದು ಹಿಂಗೆ ಬರಬಾರ ಬಂದಬಿಟ್ರಲ್ಲ. ಲಂಡ್ವಾಲ ಗುಡ್ಗುಡ್ ನೆಕ್ಸ್ಟ್ ಸ್ಟ್ರೈಟ್ 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 ಸ
ಮಾಡಿ ಏನ್ ಮಾಡ್ತಿರು ಸರಿ ಅಣ್ಣ ಸೈಡ್ ಆರ್ಕ ಬರ್ರಿ ಈ ಒಂದು ಕಾರ್ಯಕ್ರಮ ಮೂಲಕ ಹಲವಾರು ಮಿತ್ರರಾಗಿ ನಮ್ಮ ಊರಿಗೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಚಪ್ಪಾಳಿಯೊಂದಿಗೆ ಅವರಿಗೆ ಸ್ವಾಗತ ಕೋರುತ್ತಾರೆ. ನಾನು ನಮ್ಮ ಊರಿನ ಅನುಕೂಲವಾಗಿ ತುಂಬ ಹೃದಯದ ಅಭಿನಂದನೆಗಳು. ಎಲ್ಲ ಮಹಿಳೆಯರಲ್ಲಿ ಇನ್ನೊಂದು ಸಲ ನಾವು ವಿನಂತಿ ಮಾಡ್ಕೊಂತೀವಿ, ಜೋರು ಬಂಡಿ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವುದರಿಂದ ಅವುಗಳಿಗೆ ಸ್ಥಳಾವಕಾಶ ಹೆಚ್ಚು ಬೇಕಾಗಿರೋದ್ರಿಂದ ಒಂದು ಜೊತೆ ಎತ್ತಿಗೆ ಇನ್ನೊಂದು ಜೊತೆ ಏನಾದರೂ ಬೆದರಿ ತಮ್ಮ ಮೇಲೆ ಬರುವಂತಹ ಸಂದರ್ಭಗಳು ಬರಬಹುದು. ಆದ್ದರಿಂದ ವೀಕ್ಷಣೆ ಮಾಡುವಂತ ಎಲ್ಲರೂ ಪ್ರತಿಯಾಮಾನ 15,001 ರೂಪಾಯಿಯನ್ನ ಎಲ್ಲ ಟ್ರೇಡಿಂಗ್ ಕಂಪನಿ ಎಲ್ಲಿ ವ್ಯಾಪಾರಸ್ಥರು ಎಲ್ಲಿಗಂಟೆ ವ್ಯಾಪಾರಸ್ಥರು ಕೊರಮಾಡಲಿದ್ದಾರೆ. ಪ್ರತಿಯೊಬ್ಬರ 10,001 ರೂಪಾಯಿಯನ್ನು ಅದೇ ಎಲ್ಲ ಅಭಿಮಾನದಿಂದ ಬಂದು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹಾಗೆ ಪ್ರೇಕ್ಷಕರಾಗಿ ಬಂದು ಗಹಟ್ಟಿ ಟ್ರೇಡರ್ ತಲೆಯಿಂದ ಗಹಟ್ಟಿ ಈರುಳ್ಳಿ ವ್ಯಾಪಾರಸ್ಥರು ಮಾಡ್ರಿ ಮಾಡ ಕೂತಾರಲ್ಲ ಈಗ ಬರ್ತಾಳೆ.
ನಾಲ್ಕನೆಯ ಬಹುಮಾನವನ್ನು ಜನತಾ ಟ್ರೇಡಿಂಗ್ ಕಂಪನಿ ಬೆಂಗಳೂರು ಆನಂದ್ ಎಲ್ಲಿ ನಿರ್ಣಾಯಕರು ಎರಡು ಜೊತೆಗೆ ಬಿಡ್ರಿ, ದಯಮಾಡಿ ಸ್ಟಾರ್ಟಿಂಗ್ ಪಾಯಿಂಟ್ ಅಪ್ ನಿಂತಾರಪ್ಪ, ಸ್ಟಾರ್ಟಿಂಗ್ ಪಾಯಿಂಟ್ ನಿಂತಾರೆ ನಿಲ್ತಾರೆ. ಪ್ರಥಮ ಬಹುಮಾನ 20,001 ರೂಪಾಯಿಯನ್ನ ಸಹೋದರ ಅಪ್ಪನ್ನ ಕೂಡ ಕೋಡಪ್ಪ ವಡ್ಡರಕರ ಸಾಕಿಯನ್ನು ಸಿರಿಸೂರಿನ ಹಿರಿಯರು ಸ್ಥಾನದಿಂದ ಆಗಮಿಸಿ ಈ ಬೆಳಕಟ್ಟಿಯ ಗೌರವವನ್ನು ಹೆಚ್ಚಿಸಬೇಕಂತ ತಿಳ್ಕೊಂಡು ನಾನು ಎಲ್ಲ ಗ್ರಾಮಗಳ ಗ್ರಾಮಸ್ಥರಿಗೆ ಸಮಿತಿಯ ಪರವಾಗಿ ವಿನಂತಿಯನ್ನು ಮಾಡಿಕೊಂತ ಇದ್ದೇನೆ. ಮೂರು ಬಂದಾಗ ರಾಜ್ಯದಿಂದ ಹೆಚ್ಚು ತೊಂದರೆ ಆಗತ್ತೆ. ಬೆಳಗಾವಿ ವೀಕ್ಷಣೆ ಮಾಡ್ತಕ್ಕಂಥವರು ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಭಗವತಿ ಇವರು ಕೂಡ ಮಾನ್ಯತಾರೆ.